नमस्कार रिव्यू चैनल के स्वागत नानु सौख्य गांवकर बसनगौड़ पाटील यत्नाळ बहुदोड्ड गिफ्ट को बीजेपी हाईकमांड यत्नाळ अंद्रे हाईकमांड के बहुत अक्करे अंत अनिसुत्ते बेळवणिगेयन्नु नोडिद्रे यत्नाळ दारियन्नु क्लियर माड्कोट्र वरिष्ठ इंट्रेस्टिंग माहिती मुंदे इड्ता इदीवि मिस माड्द्रे नम्म चानेल्न सब्स्क्राइब माडि बेल बटन क्लिक माड्द्रे एल्ल अपडेट्स निम्मन्न तलुपुत्ते वीक्षकरे यत्नाळ अवरिगे टिकेट सिगुत्तो इल्वो अन्नो मट्टिगे पक्षदल्लि चर्चेगळादवु याकंद्रे अवर हेळिके पक्षद प्रमुखर विरुद्धवे गुडुगिद रीति हाईकमांड मध्यप्रवेश माडि अमित शा अवरे स्वतः दिल्लिगे अवरन्न करेसिकोंडिद्दु कोनेगे पाठानू माडि ओंदिष्टु विचारगळल्लि बिसि मुट्टिसि ಮುಂದಿನ ದಿನಗಳಲ್ಲಿ ನಿಮಗೆ ಭವಿಷ್ಯ ಚೆನ್ನಾಗಿದೆ ಹಾಗಾಗಿ ಹುಷಾರಾಗಿ ಹೆಜ್ಜೆಗಳನ್ನು ಇಡಿ ಅಂತ ಕಿವಿ ಮಾತನ್ನು ಹೇಳಿ ಕಳಿಸ್ಕೊಟ್ಟಿದ್ದು ಕೂಡ ಸುದ್ದಿ ಆಯಿತು ಶಿಸ್ತು ಸಮಿತಿಯಿಂದ ಕಾಲ್ ಬಂದಿದ್ದು ಹೌದು ಅದೇ ರೀತಿಯಲ್ಲಿ ಹೈಕಮಾಂಡ್ ಅವರ ಮೇಲೆ ವಿಶೇಷ ಕಾಳಜಿಯನ್ನು ಇಟ್ಟಿರೋದು ಹೌದು ಏಕಕಾಲಕ್ಕೆ ಎರಡೂ ವಿಚಾರಗಳನ್ನು ನಾವು ಅರ್ಥ ಮಾಡ್ಕೊಳ್ಬಹುದು ಇಲ್ಲಿ ಪಕ್ಷದಲ್ಲಿ ಫೈರ್ ಬ್ರ್ಯಾಂಡ್ ಆಗಿ ಅಬ್ಬರಿಸ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಒಳ್ಳೆಯ ನಾಯಕತ್ವ ಕೂಡ ಬಲ್ಲರು ಅನ್ನೋ ಲೆಕ್ಕಾಚಾರ ಇರಬಹುದೇನೋ ಇದರ ನಡುವೆ ಈಗ ಹೈಕಮಾಂಡ್ನಿಂದ ಯತ್ನಾಳ್ ಅವ್ರಿಗೆ ಒಂದು ದೊಡ್ಡ ಗಿಫ್ಟ್ ಸಿಕ್ಕಂತಾಗಿದೆ ಯಾಕಂದರೆ ಇಷ್ಟು ದಿನ ಹೊರಗಡೆ ಅಬ್ಬರಿಸಿದ್ದೇ ಬೇರೆ ಪಂಚಮಸಾಲಿ ಮೀಸಲಾತಿ ಹೋರಾಟ ಸಮುದಾಯದ ಪ್ರಮುಖ ನಾಯಕರಾಗಿ ಹೊರಹೊಮ್ಮಿದ್ರು ಎಲ್ಲ ಆಯಿತು ಆದರೆ ಮುಂದಿನ ದಿನಗಳಲ್ಲಿ ಅವರು ಶಕ್ತಿ ಉಳಿಸ್ಕೊಳ್ಬೇಕಂದ್ರೆ ಮೊದಲು ವಿಜಯಪುರದಲ್ಲಿ ಗೆಲ್ಲಲೇಬೇಕು ಎಸ್ ಅಲ್ಲಿ ಪಂಚಮಸಾಲಿಗಳು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಅದು ದೊಡ್ಡ ವಿಷಯನೇ ಆಗಲಿಕ್ಕಿಲ್ಲ ಈಗ ಪಂಚಮಸಾಲಿ ದೊಡ್ಡ ನಾಯಕನಾಗಿ ಹೊರಹೊಮ್ಮಿರೋದ್ರಿಂದ ಅಂತ ಅನಿಸಿದ್ರೂ ಕೂಡ ಸ್ವಪಕ್ಷೀಯರೇ ಕಾಯ್ತಿದ್ದಾರೆ ಅನ್ನೋದು ಗೊತ್ತಿರೋದೆ ಬಿ ಎಸ್ ವೈ ಕ್ಯಾಂಪ್ನ ಹಲವರು ಯತ್ನಾಳ್ ಅವ್ರ ವಿರುದ್ಧ ಕಣ್ಣು ಕೆಂಪು ಮಾಡ್ಕೊಂಡಿದ್ದಾರೆ ನಿರಾಣಿ ಈ ಕಡೆ ಜಾರಕಿಹೊಳಿ ಬ್ರದರ್ಸ್ ಹಾಗೆ ವಿಜಯಪುರ ಕ್ಷೇತ್ರದಲ್ಲೇ ಟಿಕೆಟ್ ಆಕಾಂಕ್ಷಿಗಳು ದೊಡ್ಡ ಮಟ್ಟದಲ್ಲಿ ಯತ್ನಾಳ್ ಅವ್ರಿಗೆ ಟಿಕೆಟ್ ತಪ್ಪಿಸ್ಬೇಕು ನಾವು ತೊಗೊಳ್ಬೇಕು ಅಂತ ಕಾಯ್ತಿರೋರು ಮಾಜಿ ಸಚಿವರು ಮಾಜಿ ಶಾಸಕರೆಲ್ಲ ಇದ್ದಾರೆ ಹಾಗಾಗಿ ಯತ್ನಾಳ್ ಅವ್ರಿಗೆ ಅಷ್ಟು ಸಲೀಸು ಅಂತ ಅಲ್ಲ ವಿಜಯಪುರ ಕಳೆದ ಬಾರಿ ಗೆದ್ದಿದ್ದು ತುಂಬ ಕಡಿಮೆ ಲೀಡಲ್ಲೇನೆ ಅವರು ಈ ಬಾರಿ ಸಮುದಾಯದ ಬಲ ಸಿಕ್ಕಿದ್ರೂ ಕೂಡ ಬೇರೆ ಫ್ಯಾಕ್ಟರ್ಸ್ ಕೂಡ ಇವೆ ಇಲ್ಲಿ ಈಗ ಹೈಕಮಾಂಡೇ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಹುಡುಕೊಟ್ಟಂಗೆ ಕಾಣಿಸ್ತಾ ಇದೆ ವಿಜಯಪುರದಲ್ಲಿ ಇದರರ್ಥ ವಿಜಯಪುರದಲ್ಲಿ ಯತ್ನಾಳ್ ಅವರು ಪಾಸ್ ಆಗಿ ಬರಲೇಬೇಕು ಅವ್ರು ಗೆದ್ದೇ ಬರಬೇಕು ಅನ್ನೋದನ್ನು ಹೈಕಮಾಂಡ್ ಬಯಸ್ತಿದೆ ಅಂತ ಇರಬಹುದಾ ನೋಡಿ ಈಗ ವಿಜಯಪುರದಲ್ಲಿ ಬಿಜೆಪಿಯಲ್ಲಿ ತುಂಬ ಜನ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಆ ಪೈಕಿ ಇಬ್ಬರಂತೂ ಬಹಳ ಸ್ಟ್ರಾಂಗ್ ಆಗಿ ಪ್ರಯತ್ನ ಮಾಡ್ತಿದ್ದಾರೆ ತಕ್ಕ ಮಟ್ಟಿಗಲ್ಲಿ ಸ್ಥಳೀಯವಾಗಿ ಪ್ರಭಾವ ಹೊಂದಿರೋರು ಹೌದು ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿಯವರು ಎರಡು ಬಾರಿ ಶಾಸಕರಾದವರು ಹಾಗೆ ಅಲ್ಲಿ ಸುರೇಶ್ ಬಿರಾದಾರ್ ಅವರು ಇನ್ನೂ ಮೂರು ನಾಲ್ಕು ಜನ ಇದ್ದಾರೆ ಟಿಕೆಟ್ ಆಕಾಂಕ್ಷಿಗಳು ಈಗ ಪ್ರಬಲವಾಗಿರುವ ಈ ಇಬ್ಬರನ್ನು ಸುರೇಶ್ ಬಿರಾದಾರ್ ಮತ್ತು ಅಪ್ಪು ಸಾಹೇಬ್ ಪಟ್ಟಣ ಶೆಟ್ಟಿ ಇಬ್ಬರನ್ನು ಕ್ಷೇತ್ರದಿಂದ ಹೊರಕಳಿಸಲಾಗಿದೆ ಯಾವ ಥರ ಹೊರಕಳಿಸಲಾಗಿದೆ ಅಂದರೆ ಹೊರದಬ್ಬಿರೋದು ಅಂತ ಅಲ್ಲ ಕ್ಷೇತ್ರದಲ್ಲಿ ಅವರು ಪಕ್ಷ ಸಂಘಟನೆ ಮತ್ತೊಂದು ಮಗದೊಂದೊಂದು ಇನ್ನೊಂದು ಓಡಾಡೋಕ್ಕೆ ಕಷ್ಟ ಆಗುತ್ತೆ ಯಾಕಂದರೆ ಬೇರೆ ಕಡೆ ಜವಾಬ್ದಾರಿ ಕೊಟ್ಟುಬಿಟ್ಟಿದ್ದಾರೆ ಅವರಿಗೆ ಉಸ್ತುವಾರಿಯನ್ನು ವಹಿಸಿ ಕಳಿಸಿರೋದು ಸುರೇಶ್ ಬಿರಾದಾರ್ ಅವರಿಗೆ ಬಬಲೇಶ್ವರಕ್ಕೆ ಕಳಿಸಿದ್ದಾರೆ ನಾಗಠಾಣೆಗೆ ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿ ಅವರಿಗೆ ಜವಾಬ್ದಾರಿ ಕೊಟ್ಟು ಕಳಿಸಿರೋದು ಈ ನಾಯಕರು ನಮ್ಮ ಸಾಮರ್ಥ್ಯಕ್ಕೆ ಮೆಚ್ಚಿ ಹೈಕಮಾಂಡ್ ಟಾಸ್ಕ್ ಕೊಟ್ಟಿದೆ ಎಕ್ಸ್ಟ್ರಾ ಅಂತ ಹೇಳ್ತಾ ಇದ್ರು ಕೂಡ ಇದನ್ನು ಆಳವಾಗಿ ಗಮನಿಸಿದಾಗ ಯತ್ನಾಳ್ ಅವ್ರಿಗೆ ವಿಜಯಪುರದಲ್ಲಿ ಯಾರು ಪ್ರತಿಸ್ಪರ್ಧಿಗಳು ಇರಬಾರ್ದು ಅಂತ ಇವರಿಬ್ಬರಿಗೆ ಬೇರೆ ವ್ಯವಸ್ಥೆ ಮಾಡ್ದಂಗೆ ಕಾಣಿಸ್ತಾ ಇದೆ ಇವರಿಬ್ಬರು ಕ್ಷೇತ್ರದಲ್ಲಿ ಓಡಾಟ ಜಾಸ್ತಿ ಮಾಡಿದ್ರೆ ತಾನೇ ಪಕ್ಷ ಸಂಘಟನೆ ಕಚೇರಿ ತೆಗೆಯೋದು ಪ್ರಚಾರ ಮಾಡೋದು ನಾವೇ ಅಭ್ಯರ್ಥಿಗಳು ಅಂತ ಎಲ್ಲರೂ ಹೇಳ್ಕೊಂಡು ಓಡಾಡೋದು ಕನ್ಫ್ಯೂಷನ್ ಕ್ರಿಯೇಟ್ ಆಗೋದೇ ಆಗ ಆದರೆ ಇವರನ್ನು ಜವಾಬ್ದಾರಿ ಕೊಟ್ಟು ಬೇರೆ ಕ್ಷೇತ್ರದ ಉಸ್ತುವಾರಿ ಮಾಡಿ ಕಳಿಸ್ಬಿಟ್ರೆ ಆ ರೀತಿಯ ಸಮಸ್ಯೆ ಆಗಲ್ಲ ಗೊಂದಲ ಸೃಷ್ಟಿಯಾಗಲ್ಲ ಅನ್ನೋ ಕಾರಣಕ್ಕೆ ಯತ್ನಾಳ್ ಅವ್ರಿಗೆ ಹೈಕಮಾಂಡ್ ಬಿಗ್ ಗಿಫ್ಟ್ ಕೊಡ್ತಾ ವಿಜಯಪುರ ಗೆಲ್ಲೋದು ಸಲೀಸು ಅಂತ ಅನಿಸಿದ್ರು ಖಂಡಿತವಾಗಿಯೂ ಸವಾಲುಗಳಿವೆ ಅದನ್ನು ಬಗೆಹರಿಸಿ ಯತ್ನಾಳ್ ಅವರನ್ನು ಗೆಲ್ಲಿಸಿಕೊಂಡು ಮುಂದಿನ ದಿನಗಳಲ್ಲಿ ಯತ್ನಾಳ್ ಮೂಲಕ ಪಕ್ಷಕ್ಕೆ ಮತ್ತಷ್ಟು ಬಲ ತುಂಬುವಂಥ ಲೆಕ್ಕಾಚಾರ ಲಿಂಗಾಯತ ನಾಯಕ ಪಂಚಮಸಾಲಿ ನಾಯಕನಾಗಿ ಉಳಿದ ಸಮುದಾಯಗಳನ್ನು ಸೆಳೆಯೋ ಮಟ್ಟಿಗೆ ಅವರು ಪಕ್ಷದಲ್ಲಿ ಸ್ಟ್ರಾಂಗ್ ಆಗಬೇಕು ಅನ್ನುವಂಥ ಕ್ಯಾಲ್ಕುಲೇಷನ್ ಹೈಕಮಾಂಡ್ದಿದ್ದರೂ ಇರಬಹುದು ಅಂತ ಈ ಮೂಲಕ ನಾವು ಅರ್ಥ ಮಾಡ್ಕೊಳ್ಬಹುದು ಸೊ ತಳಮಟ್ಟದ ಸಮಸ್ಯೆಯನ್ನು ಬಗೆಹರಿಸಿ ಯತ್ನಾಳ್ ಅವ್ರಿಗಿರುವಂಥ ದೊಡ್ಡ ತಲೆನೋವನ್ನು ದೂರ ಮಾಡ್ತಾ ಈಗ ಬಿಜೆಪಿ ಹೈಕಮಾಂಡ್ ಅನ್ನೋ ಚರ್ಚೆ ಈಗ ಶುರುವಾಗಿದೆ
ಈ ಬೆಳವಣಿಗೆಯಿಂದ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.